ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮೊದಲನೇ ರೌಂಡ್ ಅಲ್ಲಿ ನಾನೇ ಗೆದ್ದಿದ್ದೀನಿ, ಮುಂದಿನ ರೌಂಡ್ ಅಲ್ಲೂ ನಾನು ಹೀಗೆ ಗೆಲ್ತಾ ಹೋಗ್ತೀನಿ. ಅನುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಖಂಡಿತ ನಾನು ಸೇವಂತಿಗೆ ಜೀವಾವಧಿ ಶಿಕ್ಷೆ ಕೊಡ್ಸೇ ಕೊಡಿಸ್ತೀನಿ. ಅವಳು ಹುಷಾರಾದ್ರೂ ಕೂಡ ನಾನು ಸೇವಂತಿಗೆ ಶಿಕ್ಷೆ ಕೊಡ್ಸೇ ಕೊಡಿಸ್ತೀನಿ. ಒಂದು ನೆನ್ಪಿಟ್ಕೋ ಅರ್ಜುನ್, ಸೇವಂತಿನ ಜೈಲಿಗೆ ಕಳಿಸಿ ನಿನ್ನ ಅವಳಿಂದ ದೂರ ಮಾಡ್ತೀನಿ. ಈ ಜನ್ಮದಲ್ಲಿ ಸೇವಂತಿ ಆಚೆ ಬರೋಕ್ಕಾಗಲ್ಲ, ಹಾಗೆ ಮಾಡ್ತೀನಿ. ಇದೇ ನನ್ನ ಶಪಥ. ಮಿಸ್ಟರ್ ಚಂದ್ರಕಾಂತ್, ನೀವು ನಿಮ್ಮ ಮಗಳಿಗೋಸ್ಕರ ಆರ್ಗ್ಯೂ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ? ಹಾಗೆ ನೋಡಿದ್ರೆ ಅವನು ನಿಮ್ಮ ಮಗಳೇ ಅಲ್ಲ, ಅದು ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದೀರಲ್ಲ. ಆದರೆ ಸೇವಂತಿ ನನ್ನ ಹೆಂಡತಿ, ನನ್ನ ಜೀವ ಅವಳು. ನಾನು ಅವಳಿಗೋಸ್ಕರ ವಾದ ಮಾಡಿ ಅವಳು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಅನ್ನುವಂಥ ಕೆಟ್ಟ ಮನಸ್ಸಿರೋಳ್ಗೂ ಸೇವಂತಿ ಒಳ್ಳೆದನ್ನು ಮಾಡಿದಾಳೆ ಅಂತ ಒಳ್ಳೆ ಮನಸ್ಸಿರೋ ನನ್ನ ಹೆಂಡತಿ ಪರವಾಗಿ ನಾನು ವಾದ ಮಾಡ್ತೀನಿ. ನನ್ನ ವಾದ ಹೇಗಿರುತ್ತಂತೆ ಇಡೀ ಕೋಟೆ ನೋಡುತ್ತೆ. ವೇಟ್ ಫಾರ್ ಇಟ್. ಭೈರವಿ, ಮಿಸ್ಟರ್ ಚಂದ್ರಕಾಂತ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನನ್ನನ್ನೇ ಹೆಸರು ಹಿಡಿದು ಕರೀತಿದ್ದೀರಾ? ಮೈಂಡ್ ಯುವರ್ ವರ್ಡ್ಸ್. ಸಾಕು, ನಿಲ್ಲಿಸಿ. ನನ್ನ ಮಗಳನ್ನ ಸೇವಂತಿ ಮೇಲಿಂದ ತಳ್ಳಿದಾಳೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಇಸ್ ಇಟ್? ಅದನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ. ನಾನು ಪ್ರೂವ್ ಮಾಡ್ತೀನಿ, ಮಾಡಿ ಕೆತ್ತೆ ಗೆಲ್ತೀನಿ. ಸರಿ, ಹಾಗಾದ್ರೆ ಯಾರು ಗೆಲ್ತಾರೆ ಅಂತ ನೋಡೋಣ. ನಾನೇ ಗೆಲ್ಲೋದು. ಹೌದಾ? ಸರಿ, ಹಾಗಾದ್ರೆ ನನ್ನನ್ನು ಸೋಲ್ಸೋದಕ್ಕೆ ಏನ್ ಮಾಡ್ಬೇಕು ಚೆನ್ನಾಗಿ ಯೋಚನೆ ಮಾಡ್ಕೊಂಡು ಬನ್ನಿ. ಇನ್ನು ಸ್ವಲ್ಪ ಟೈಮ್ ಅಷ್ಟೇ ಇರೋದು. ನನ್ನ ವಿರುದ್ಧ ವಾದ ಮಾಡೋರು ಸ್ಟ್ರಾಂಗ್ ಆಗಿದ್ದಷ್ಟು ನನಗೆ ಬೆಲೆ ಜಾಸ್ತಿ. ನಾನ್ಸೆನ್ಸ್ ಅರ್ಜುನ್, ಡೋಂಟ್ ವರಿ. ನೀವು ಫ್ರೆಶ್ ಅಪ್ ಆಗಿ ಕೋರ್ಟಿಗೆ ಬನ್ನಿ. ನನ್ನ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಬಿಟ್ಟು ಸೇವಂತಿನ ಕರ್ಕೊಂಡು ಬರ್ತೀನಿ. ಓಕೆ ಮೇಡಮ್. ಓಕೆ. ನನ್ ಸೊಸೆ ಹಗಲು ರಾತ್ರಿ ನಿನ್ ಜಪ ಮಾಡ್ತಿದ್ಲು, ನಿನ್ನ ಪೂಜಿಸ್ತಿದ್ಲು. ಅಂತವಳನ್ನ ಈ ಮನೆಯಿಂದ ಹೊರಗೆ ಹಾಕಿದ್ಯಲ್ಲ, ಇದು ಸರಿನಾ? ನಿನಗಿದ ನ್ಯಾಯ ಅನ್ಸುತ್ತಾ? ನೋಡು ಕೃಷ್ಣ, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನ್ ಸೊಸೆ ವಾಪಸ್ ಈ ಮನೆಗ್ ಬರ್ಬೇಕು, ಅವಳಿ ಮನೇಲಿ ನೆಮ್ಮದಿಯಾಗಿ ಬದುಕ್ಬೇಕು. ಕೃಷ್ಣ, ಇವತ್ತು ನನ್ ಸೊಸೆಗೆ ಜಾಮೀನ್ ಸಿಗೋ ಹಾಗ್ ಮಾಡು. ಅವಳಿ ಕೇಸಲ್ಲಿ ಗೆಲ್ಬೇಕು, ಅವಳು ನಿರಪರಾಧಿ ಅಂತ ಸಾಬೀತಾಗ್ಬೇಕು. ಕೃಷ್ಣ, ಸಾಬೀತಾಗ್ಬೇಕು. ಕಾಪಾಡು ಕೃಷ್ಣ, ಕಾಪಾಡು. ನನ್ನ ಮತ್ತೆ ಹಾಸ್ಪಿಟಲ್ಗೆ ಹೋದ್ರು, ಬರ್ಬೇಕಾದ್ರೆ ಒಬ್ಬರೇ ಬಂದ್ರು ಅಂತ ನೋಡ್ತಿದ್ಯಾ?
ನನ್ನ ಮೊಮ್ಮಗಳು ಇನ್ನೂ ಉಸಿರಾಡ್ತಾ ಇದ್ದಾಳೆ, ಅವಳಿನ್ನು ಸತ್ತಿಲ್ಲ. ಅವಳು ಸತ್ ಮೇಲೆ ತಾನೆ ಅವಳ ಬಾಡಿನ ಮನೆ ತರೋದು. ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಅತ್ತೆ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ಅಲ್ಲಿ ಏನ್ ನಡೆದಿದೆ ಅಂತ ನಿಜವಾಗ್ಲೂ ನಮಗ್ ಗೊತ್ತಿಲ್ಲ. ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ ಸೊಸೆ ತಪ್ಪು ಮಾಡಿಲ್ಲ, ಅವಳು ಅಂತವಳಲ್ಲ, ಅವಳು ನಿರಪರಾಧಿ ಅತ್ತೆ. ಕೆಟ್ಟವ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋಳು ನನ್ ಸೊಸೆ, ಅಂತವಳನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಳಿಯೋ ಹಾಗೆ ಮಾಡ್ಬಿಟ್ರಲ್ಲ ಅತ್ತೆ. ಅಂದ್ರೆ ನಿನ್ ಸೊಸೆ ಲಾಕ್ ಅಪ್ ಅಲ್ಲಿ ಇದ್ದಾಳೆ ಅಂತ ನಿನಗ್ ಸಂಕಟ ಆಗ್ತಾ ಇದ್ಯಾ? ಅದಕ್ಕೆ ದೇವ್ರನ್ನ ಬೇಡ್ಕೊಂಡ? ನನ್ನ ಮೊಮ್ಮಗಳು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮೇಲೆ ಹೋರಾಡ್ತಿದ್ದಾಳೆ, ಅವಳ ಬಗ್ಗೆ ನಿನಗೇನು ಚಿಂತೆ ಇಲ್ಲ ಅಲ್ವಾ? 24 ಗಂಟೆ ನಾವೇನು ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳು ಬದುಕ್ತಾಳೋ ಇಲ್ವೋ ಅಂತ ನಾನು ಸಂಕಟ ಪಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ನಿನ್ ಸೊಸೆ ವಾಪಸ್ ಬರ್ಲಿ ಅಂತ ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊತಾ ಇದ್ಯಾ? ಪ್ಲೀಸ್ ಹಾಗೆಲ್ಲ ಮಾತಾಡ್ಬಿಡಮ್ಮ. ಮೊದ್ಲೇ ನಾವೆಲ್ಲ ನೊಂದು ಹೋಗಿದೀವಿ, ಮೊದ್ಲು ಸೇವಂತಿ ರಿಲೀಸ್ ಆಗಿ ಬರ್ಲಿ. ಏನಂದೆ, ಸೇವಂತಿ ರಿಲೀಸ್ ಆಗಿ ಬರೋದ? ಅದು ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ಬಂದ್ರು ನಾನ್ ಮಾತ್ರ ಅವಳನ್ನ ಮನೆ ಒಳಗಡೆ ಸೇರ್ಸೋಲ್ಲ. ಅಷ್ಟೇ ಅಲ್ಲ, ಅಳಿಯಂದ್ರು ಕೂಡ ಅವಳು ರಿಲೀಸ್ ಆಗೋಕೆ ಬಿಡಲ್ಲ. ಅವಳು ಸಾಯೋವರೆಗೂ ಜೈಲಲ್ಲೇ ಇರ್ಬೇಕು. ಅತ್ತೆ ಏನತ್ತೆ ಹೀಗಂತಿದ್ದೀರಾ? ಸರಿ ಬಿಡಿ ಅತ್ತೆ, ಎಲ್ಲ ಕೃಷ್ಣ ನೋಡ್ಕೊಳ್ತಾನೆ. ನಿಂತ್ಕೋ, ಎಲ್ ಹೋಗ್ತಾ ಇದ್ಯಾ? ಮತ್ತೆ ನಿನ್ ಸೊಸೆ ಬಗ್ಗೆ ದೇವ್ರ ಹತ್ರ ಬೇಡ್ಕೊಳಕ್ ಹೋಗ್ತಾ ಇದ್ಯಾ? ಅಮ್ಮ ನೀನ್ ಮಾತಾಡ್ತಿರೋ ತಪ್ಪಮ್ಮ, ದೇವ್ರಿಗೆ ಯಾವ ಭೇದನೂ ಇಲ್ಲಮ್ಮ. ಅಮ್ಮ ಇಷ್ಟು ದಿನ ಕಲ್ಪನಾ ಇದೇ ದೇವ್ರ ಮನೇಲಿ ಇದೇ ದೇವ್ರ ಪೂಜೆ ಮಾಡ್ತಿದ್ಲು ತಾನೆ, ಈಗ ಬೇಡ ಅಂದ್ರೆ ಹೇಗಮ್ಮ? ಇದ್ ಯಾವೂರ್ ನ್ಯಾಯ? ಬೇಡಮ್ಮ ಬೇಡ, ನೀನ್ ಹೀಗ್ ಮಾತಾಡ್ಬಾರ್ದು. ಈಗ ನಿನಗೆಲ್ಲ ತಪ್ಪ ತಪ್ಪ ಕಾಣ್ತಾ ಇದೆಯಾ ಪ್ರತಾಪ? ಯಾಕೆಂದ್ರೆ ನೀನು ಈ ನಡುವೆ ನೀನು ಏಂಟಿ ಪರ ವಹಿಸ್ಕೊಂಡು ಮಾತಾಡಕ್ ಶುರು ಮಾಡಿದ್ಯಾ ಅಲ್ವಾ? ಅಲ್ಲಿ ನನ್ನ ಮೊಮ್ಮಗಳು ಜೀವದ ಜೊತೆ ಹೋರಾಡ್ತಿದ್ದಾಳೆ, ಇಲ್ಲಿ ನಿನ್ ಹೆಂಡತಿ ದೇವ್ರ ಮನೆಯಲ್ಲಿ ತನ್ನ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಿದ್ದಾಳೆ. ಏ ಪ್ರತಾಪ, ನಿನ್ ಹೆಂಡತಿಗೆ ಹೇಳು ಇವಳು ದೇವ್ರ ಮನೆಗೆ ಹೋಗ್ಬಾರ್ದು, ಪೂಜೆ ಮಾಡಬಾರ್ದು. ಬೇಡ ಅತ್ತೆ, ಎಲ್ರು ತರ ನಾನು ಮನುಷ್ಯಳು, ನನ್ ತಾಳ್ಮೆಗೂ ಮಿತಿ ಇದೆ, ನನ್ಗೂ ಕೋಪ ಬರುತ್ತೆ. ಏಯ್, ನಿನಗೂ ಕೋಪ ಬರುತ್ತಾ? ಬರುತ್ತೆ. ಕೋಪ ಬಂದ್ರೆ ಏನೇ ಮಾಡ್ತೀಯ? ನನಗೆ ಎದುರು ಮಾತಾಡ್ತೀಯ ನೀನು? ನಿನ್ನ ಹೊಡಿಯಲ್ಲ ಅಜ್ಜಿ, ನಮ್ಮಮ್ಮನ ಮೇಲೆ ಕೈ ಮಾಡಕ್ ಬಂದವ್ರನ್ನ ಕೊಂದು ಹಾಕ್ತೀನಿ.